ನಮಸ್ತೆ ಮನೆಯಲ್ಲಿ ದೈವಿಕ ಕಳಸ ಪ್ರತಿಷ್ಠಾಪನೆ ಮಾಡಿದರೆ ದೈವಿಕ ವಸ್ತುಗಳನ್ನ ಇಟ್ಟು ಪೂಜೆ ಮಾಡಿದರೆ ಮತ್ತು ಕಾಮಾಕ್ಷಿ ದೀಪ ಹಚ್ಚೋದಾದರೆ ಮನೆಯಲ್ಲಿ ವೆಜ್ ತಿನ್ಬೋದಾ ಅಂತ ತುಂಬಾ ಜನ ಕೇಳಿದ್ರಿ ಆ ಸಂದೇಹಕ್ಕೆ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಸಾಮಾನ್ಯವಾಗಿ ದೇವರ ಮನೆಯಲ್ಲಿ ದೇವರ ಫೋಟೋವನ್ನ ಇಟ್ಟು ಪೂಜೆ ಮಾಡಿ ವೆಜ್ ಮಾಡುವ ದಿನ ದೇವರ ಮನೆ ಬಾಗ್ಲನ್ನ ಹಾಕಿ ವೆಜ್ ಮಾಡಿ ತಿಂತೀರಾ ಅದೇ ರೀತಿ ದೈವಿಕ ಕಳಸ ಮತ್ತು ದೈವಿಕ ವಸ್ತುಗಳನ್ನು ಪೂಜಿಸುವಾಗ ಹಾಗೆ ಕಾಮಾಕ್ಷಿ ದೀಪ ಹಚ್ಚಿದ್ರು ಸಹ ಮನೆಯಲ್ಲಿ ವೆಜ್ ಮಾಡುವ ದಿನ ಮತ್ತು ಅಂಟು ಮುಂಟಿನ ಸಮಯಗಳಲ್ಲಿ ದೇವರ ಮನೆ ಬಾಗಿಲನ್ನ ಮುಚ್ಚಿ ಎಲ್ಲ ಆದಮೇಲೆ ಮನೆ ಪೂರ್ತಿ ಕ್ಲೀನ್ ಮಾಡಿ ಸ್ನಾನ ಮಾಡಿ ಗೋಮೂತ್ರ ಅಥವಾ ಅರಿಶಿನ ನೀರನ್ನು ಮನೆ ಪೂರ್ತಿ ಪ್ರೋಕ್ಷಣೆ ಮಾಡಿ ಆಮೇಲೆ ದೇವರ ಮನೆ ಬಾಗಿಲನ್ನು ತೆಗೆದು ಸ್ವಚ್ಛ ಮಾಡಿ ಅರಿಶಿಣ ನೀರು ಪ್ರೋಕ್ಷಣೆ ಮಾಡಿ ದೇವ್ರ ಪೂಜೆಯನ್ನ ಮಾಡ್ಬೋದು ನಾನ್ವೆಜ್ ತಿನ್ನೋ ದಿನ ದೇವ್ರ ಮನೆ ಬಾಗಿಲು ಹಾಕಿದ್ರೆ ಮಾರನೇ ದಿನ ಮನೆಯೆಲ್ಲ ಸ್ವಚ್ಛ ಮಾಡಿ ತಲೆ ಸ್ನಾನ ಮಾಡಿ ನಂತರ ದೇವ್ರ ಮನೆ ಬಾಗ್ಲನ್ನ ತೆಗಿಬೇಕಾಗುತ್ತೆ ದೇವರ ಪೂಜೆ ಅನ್ನೋದು ಭಕ್ತಿಯಿಂದ ಸಂಪೂರ್ಣ ನಂಬಿಕೆಯಿಂದ ಮಾಡಬೇಕು ಅದೇ ರೀತಿ ಅಂಟು ಮುಂಟಿನ ನೆರಳು ದೇವ್ರ ಮನೆ ಕಡೆ ಬೀಳದೇ ಇರೋ ಥರ ನೋಡ್ಕೊಳ್ಳಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು